ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏಡಿ ಕೈನ ಯಾವ ಥರ ಕ್ಲೀನ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ಹೊಸ ವೀಡಿಯೋಸ್ಗಳೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೆ ಯಾವ ಥರ ಕಟ್ಟೋದು ಅಂತ ಏಡಿಕಾಯಿನ, ಹಾಗೆಯೇ ಇದು ಕಟ್ಟಿರುವಂಥ ಏಡಿಕಾಯಿ. ದಾರ ಬಿಚ್ಚೋ ಮುಂಚೆ ಒಂದು ಕಾಲಿಂದ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಅದಾದಮೇಲೆ ದಾರನ ಬಿಚ್ಕೊಳ್ಳಿ. ಆಮೇಲೆ ಈ ಕಾಲನ್ನ ಕಟ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಫಸ್ಟ್ ಟೈಮ್ ಕ್ಲೀನ್ ಮಾಡ್ತಾ ಇದ್ರೆ ತುಂಬ ಕಷ್ಟನೇ ಅನಿಸ್ಬೋದು, ಏನಕ್ಕಂದರೆ ಲೈವ್ ಕ್ರ್ಯಾಪ್ ಆಗಿರೋದ್ರಿಂದ ಇದು ಕಚ್ಚೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ. ಸೊ ತುಂಬ ಹುಷಾರಾಗಿ ಇದನ್ನು ಕ್ಲೀನ್ ಮಾಡಬೇಕಾಗತ್ತೆ. ನೋಡಿ, ಈಗ ಚಿಪ್ಪನ್ನ ಓಪನ್ ಮಾಡಿದ್ದೀನಿ. ಈ ಚಿಪ್ಪು ವೇಸ್ಟು, ಇದನ್ನು ಸೈಡಲ್ಲಿ ಎತ್ತಿಕ್ಬಿಡಿ. ಇದರಲ್ಲಿ ಗಲೀಜಷ್ಟು ಏನು ಜಾಸ್ತಿ ಇರಲ್ಲ. ಇದು ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಇದು ಮೊಟ್ಟೆ. ಇದನ್ನು ತೆಗೆಯೋಕ್ಕೆ ಹೋಗಬೇಡಿ, ಇದು ತುಂಬ ಟೇಸ್ಟ್ ಇರುತ್ತೆ. ಇಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇದನ್ನು ಇವಾಗಲೇ ಏಡಿಕಾಯಿನ ಕಟ್ ಮಾಡೋಕ್ಕೆ ಹೋಗಬೇಡಿ, ತೊಳೆದಾದ್ಮೇಲೆ ಆಮೇಲೆ ಕಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ಮೊಟ್ಟೆ ಪುಡಿ ಪುಡಿಯಾಗಿ ವೇಸ್ಟ್ ಆಗಿ ಹೋಗುತ್ತೆ ಅದಕ್ಕೋಸ್ಕರ ಅಷ್ಟೇ. ಅದೇ ಥರ ನಾನು ಇನ್ನೊಂದು ಏಡಿಕಾಯಿನ ತೊಗೊಂಡಿದ್ದೀನಿ, ಇದನ್ನು ಅಷ್ಟೇ ಒಂದು ಕಾಲಿಂದ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಅದಾದಮೇಲೆ ನಿಧಾನಕ್ಕೆ ಕಾಲನ್ನ ಕಟ್ ಮಾಡಿ. ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ಈ ಚಿಪ್ಪನ್ನು ಓಪನ್ ಮಾಡೋದು. ತುಂಬ ಗಟ್ಟಿ ಇರೋದ್ರಿಂದ ಇನ್ನೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಕತ್ರಿನ ಒಂದು ಹೋಲ್ ಥರ ಇರುತ್ತೆ, ಅದರಲ್ಲಿ ಹಾಕಿ ಓಪನ್ ಮಾಡಿಬಿಡಿ, ತುಂಬ ಈಸಿಯಾಗಿ ಓಪನ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಎಡೆಕಾಯಿನ ಕ್ಲೀನ್ ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರೀದೇನೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.